ನನ್ನ ಮಗನ ಪಾಲುದಾರಿಕೆ ಎಸ್ಎಸ್ಜಿಟಿ ಸಂಸ್ಥೆಗೆ ಮಾನನಷ್ಟವನ್ನು ಉಂಟು ಮಾಡಿದ್ಯಾ? ಎಸ್ಎನ್ಸಿಟಿಯಲ್ಲಿ 50 ಎಕರೆ ಗೋಮಾಳ ಜಮೀನಿದೆ. ನನ್ನ ಎಸ್ಎನ್ಸಿಟಿ ನಿಮ್ಮ ಸುತ್ತಮುತ್ತ ಚೇಲಗಳು 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 ಮಾಡತಕ್ಕಂತ ರೆವಿನ್ಯೂ ಸೇಸ್ ರೆವಟಮಲ್ಲ ಚೇಲಗಳು 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 ಯಾರಿ ಗುಂಡೋಬಡೆ ತಹಸೀಲ್ದಾರರು ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ಕಂಡ ಸಾದರೆ 10 ಗುಂಟೆ ಕೆರೆಯನ್ನು ಪ್ರೂವ್ ಮಾಡು. ನೀನೇನು ಸತ್ಯ ಹರಿಚಂದ್ರನಲ್ಲ, ನೀನೊಬ್ಬ ರೌಡಿ. ನೀನು ಅನೇಕರಿಗೆ ಬೆದರಿಕೆ ಹಾಕಿ ಗುಡಿಸಲಾಕಿ ಹಣ ವಸೂಲು ಮಾಡೋಕಿರಾಕೆ ನೀನು ಗೊತ್ತಿಲ್ಲದೆ ಯಾವಾಗ ನೋಡಿ ಗುಂಡೋ ಹೊಡೀನಿ. ಯಾರ್ರಿ ಗುಂಡೋ ಹೊಡೆಯಕ್ಕೆ ತಹಸೀಲ್ದಾರರು? ಇವತ್ತು ಸರ್ಕಾರದ ಕಾನೂನಿದೆ. ಏನ್ ಕಾನೂನು? ಯಾವುದೇ ಮುಖ್ಯ ರಸ್ತೆಯಿಂದ ರಾಜ್ಯ ಹೆದ್ದಾರಿಯಿಂದ ರಾಷ್ಟ್ರ ಹೆದ್ದಾರಿಯಿಂದ 40 ಮೀಟರ್ ಜಾಗವನ್ನ ಖಾಲಿ ಬಿಡಬೇಕು ಅಂತಿದೆ. ಅದರ ಪ್ರಕಾರ ಈ ಗುಂಡು ತೋಪಲ್ಲಿ ಇವತ್ತು ಏ ತರನ 36 ಅಣಿಯಾಳ ಗ್ರಾಮದಿದೆಯೋ ದೇವಸ್ಥಾನ, ನಾಗರ ದೇವಸ್ಥಾನ, ಅಶ್ವತ್ಥ ಕಟ್ಟೆ, ಸಾರ್ವಜನಿಕ ಶೌಚಾಲಯ, ಅರ್ಚಕರ ಗೃಹ ಇವೆಲ್ಲ ಜಾಗದಲ್ಲಿ ರಸ್ತೆ ಇದೆ. ಅದು ಕೂಡ ಸಾರ್ವಜನಿಕ ಮುಕ್ತವಾಗಿದೆ. ನಾನು ಸೆಕ್ಯೂರಿಟಿ ರೂಮ್ ನಿರ್ಮಾಣ ಮಾಡತಕ್ಕಂತದ್ದು ನನ್ನ ಸ್ವಂತ ಜಾಗದಲ್ಲಿ. ನಿಮಗೆ ಯಾರೋ ಇತ್ತಳಕ್ಕೆ ಇವರು ಹೇಳ್ತಾರೆ ಅಂತೇಳಿ ದಾಖಲೆಯಿಂದ ಮಾತಾಡೋದ್ರಿಂದ ಪರಿಣಾಮ ಅನುಭವಿಸ್ತೀಯ. ನೀನು ನನ್ನನ್ನು ರಾಜಕೀಯವಾಗಿ ಮುಗಿಸ್ಬೇಕು ಅಂತೇಳಿ ಈ ರೀತಿ ಶುಲ್ಕ ಆಪಾದನೆ ಮಾಡ್ತಾ ಇದ್ರೆ ಅದಕ್ಕೆಲ್ಲ ಎಸ್ಎನ್ಸಿ ಭಯಪಡೋನಲ್ಲ. ಎಸ್ಎನ್ಸಿಟಿ ನನ್ನ ನನ್ನ ಮಗನ ನನ್ನ ಪಾಟ್ರಗಳ ಸ್ವಾಯದ ಸತ್ತು ನಿಮ್ಮಪ್ಪನ ಮನೆ ಆಸ್ತಿ ಅಲ್ಲ. ನಾನು ಯಾವ ಆಸ್ತಿಗೂ ಹೋಗಿಲ್ಲ. ಪದೇ ಪದೇ ನೀನು ಎಸ್ಎನ್ಸಿ 50 ಎಕರೆ ಇದೆ, ನೀನು ಕಂಡು ಸಾದರೆ ಆ 50 ಎಕರೆ ಎಲ್ಲ 10 ಗುಂಟೆ ಕೆರೆಯನ್ನು ಪ್ರೂವ್ ಮಾಡು. ಇಷ್ಟೆಲ್ಲ ದಾಖಲೆಗಳವರ ಸುತ್ತಿಗೆ ನೀನು ಅನಗತ್ಯವಾಗಿ ನಿನ್ನ ಬಳಿ ಯಾವ ದಾಖಲೆ ಇದೆ ಅನಗತ್ಯವಾಗಿ ಮಾತಾಡ್ತೀಯ ನೀನು? ಇವತ್ತು ಹೇಳ್ತೇನೆ, ಅನಗತ್ಯವಾಗಿ ಈ ರೀತಿ ಮಾತಾಡೋದನ್ನು ಬಿಡಲಿಲ್ಲ ಅಂದ್ರೆ ನಾನು ನೀನೇನು ಸತ್ಯ ಹರಿಚಂದ್ರನಲ್ಲ, ನೀನೊಬ್ಬ ರೌಡಿ. ನೀನೊಬ್ಬ ರೌಡಿ ಶೀಟರ್. ನೀನು ಇವತ್ತು ಕಾಡುಗೋಡಿ ಕೃಷ್ಣರಾಜಪುರ ಆ ಭಾಗದಲ್ಲೆಲ್ಲ ಕೂಡ ಇವತ್ತು ಅನೇಕರಿಗೆ ಬೆದರಿಕೆ ಹಾಕಿ ಗುಡಿಸಲುಗಳಾಕಿ ಹಣ ವಸೂಲು ಮಾಡೋಕಿರಾಕೆ ನೀನು.